ಮಾಡ್ತೀರಿ ಅಂದ್ಕೊಂಡೇನಿ. ಯಾರ್ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ಸನ್ನು ನೋಡಿರಿ. 2000 ಸಬ್ಸ್ಕ್ರೈಬರ್ಸ್ನ ಈ ಮಂತ್ ಎಂಡ್ ಅನ್ನೋದ್ರೊಳಗೆ ಕಂಪ್ಲೀಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಬ್ಲಾಗ್ಸ್ ನೋಡತ್ತೀರಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ಬ್ಲಾಗನ್ನು ಶೇರ್ ಮಾಡ್ಕೊರಿ. ಆಮೇಲೆ ನನ್ನ ಹಳೆಯ ಎಲ್ಲ ವೀಡಿಯೋಸ್ ಅಂದರೆ ಬ್ಲಾಗ್ಸನ್ನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ, ಆ ಬ್ಲಾಗ್ಸನ್ನು ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆಗ್ತವೆ ಬ್ಲಾಗ್ಸ್ ಇಷ್ಟ. ಸೊ ಈ ಬ್ಲಾಗ್ನ ಶುರು ಮಾಡಕತ್ತೀನಿ. ಟೈಮ್ ಆಗಲೇ 10 ಗಂಟೆ ಆಗಿದೆ ಟೈಮ್. ನಾನೊಂದು ಸ್ವಲ್ಪ ಲೇಟಾಗಿ ಎದ್ದು ನನ್ನ ಮಗನಿಗೆ ಬಾಕ್ಸ್ ಕಟ್ಟಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಮತ್ತೆ ವಾಪಸ್ ಹೋಗಿ ಮಲ್ಕೊಂಡ್ಬಿಟ್ಟೆ. ನನ್ನ ಮಗಳಿನ್ನೂ ಮಲ್ಕೊಂಡಿದ್ಲೆ, ಫುಲ್ ಸುಸ್ತಾಗಿತ್ತು, ನೆಗಡಿಯಾಗಿ ತಲೆಯೆಲ್ಲ ಸಿಡಿಯಾಗತ್ತಿತ್ತು ಅಂತೇಳಿ ವಾಪಸ್ ಹೋಗಿ ಮಲ್ಕೊಂಡಿನಿ. ಫುಲ್ ಜೋರು ನಿದ್ದೆ ಆಗಿಬಿಟ್ಟೈತಿ. ಇವಾಗ ಎದ್ದು ಅವಳಿಗೂ ಟಿಫಿನ್ ಮಾಡಿಸಿ, ಅವಳಿಗೆ ಎಲ್ಲ ಮಾಡಿಸಿ, ಇವಾಗ ಅವಳಿಗೆ ಟಿಫಿನ್ ಮಾಡಿಸಿ ನಾನೀಗ ಟಿಫಿನ್ ಮಾಡ್ಕೊಳಕ್ಕೆ ಬಂದಿನಿ ಕಿಚನ್ಗೆ. ಏನು ತಿನ್ನಾಕ ಮನಸ್ಸಿಲ್ಲ, ಬಾಯ ಒಂಥರ ವಿಷ ವಿಷ ಆಗ್ಬಿಟ್ಟೈತಿ. ಸೊ ನೋಡ್ರಿ ಅವಲಕ್ಕಿ, ಇದು ಬ್ರೌನ್ ಅವಲಕ್ಕಿ ಅಂದರೆ ಬ್ರೌನ್ ರೈಸ್ ಇರ್ತೈತಲ್ಲ, ಬ್ರೌನ್ ರೈಸದ ಅವಲಕ್ಕಿ ಇವು. ಬ್ರೌನ್ ರೈಸೇ ತೊಗೊಂಬಂದಿದ್ದೆ 2 ಪ್ಯಾಕೆಟ್, ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದು 2 ಪ್ಯಾಕೆಟು. ನೀರಾಗಿ ನೆನೆಸಿ ಇಟ್ಟೇನೆ ಅವಲಕ್ಕಿ ನೆನೆದು ಆಲ್ರೆಡಿ. ಇನ್ನೇನು ಉದ್ದರಣೆ ಹಾಕಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನೆ. ನೋಡ್ತಿರ್ಬೋದು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ. ಬ್ರೌನ್ ರೈಸ್ದ ಅವಲಕ್ಕಿ ಭಾರಿ ಟೇಸ್ಟಿ ಇರ್ತವೆ, ನೀವು ಟ್ರೈ ಮಾಡಿರಿ ಒಂದ್ಸತಿ ಬ್ರೌನ್ ರೈಸ್ ಅವಲಕ್ಕಿನ. ಮುಚ್ಚಿಟ್ಟು ಸ್ವಲ್ಪ ಸಾಫ್ಟ್ ಆಗ್ತವೆ ಮುಚ್ಚಿಟ್ರೆ. ಚುಕ್ಕಿಗೆ ಔಷಧ ಹಾಕಬೇಕು, ಇಲ್ಲ ಅವಳು ಹುಷಾರಾಗಿಲ್ಲ, ನಾಳೆ ಬೇರೆ ಒಂದು ಟ್ರಿಪ್ ಹಾಕ್ಕೊಂಡೇವು ನಾವು. ಜಾರ್ಜ್ ಕೆ ಹಾಥ್ ಸೇ ಬಲೂನ್ ಛೂಟ್ ಗಯಾ, ಅಬ್ ತುಮ್ಹಾರಾ ಯೇ ಮಹಂಗಾ ಬಲೂನ್ ಘರ್ ಜಾನೆ ತಕ್ ಮೈ ಪಕಡೂಂಗಾ ತಾಕಿ ಯೇ ಉಡ್ ನಾ ಜಾಯೆ. ಮಮ್ಮಿ ಈ ಫ್ಲೇವರ್ ಈ ಕುರ್ಸಿ ಗೆಲಾ ಅದು ಅಸಲು ನಿಮ್ಮ ಲೌಂಡ್ ಅಂಡ್ ವೈಟ್ ಕಲರ್ ಚಾಕ್ಲೇಟ್ ಇರ್ತೈತೆ ಅಲ್ಲ ಇದಕ್ಕೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡತ್ತೇನೆ. ನೈಟ್ ಊಟಕ್ಕೆ ತಿಳಿಸಾರು ಮಾಡತ್ತೀನಿ, ಟೊಮೆಟೊ ಸಾರು. ಇದಕ್ಕೆ ನೋಡ್ರಿ ಒಂದು ಮಿಕ್ಸರ್ ಜಾರ್ಗೆ ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, ಆಮೇಲೆ ಜೀರಿಗೆ 1 ಸ್ಪೂನ್ ಆಗೋಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿನಿ. ಇಲ್ಲೇ ಹೀರೆಕಾಯಿ ಪಲ್ಯನ ಮಾಡೋಕ್ಕಿಟ್ಟೇನಿ. ಸ್ವಲ್ಪ ನನ್ನ ಹತ್ರ ಕ್ಯಾಬೇಜ್ ಇತ್ತು, ಅದನ್ನು ಸಣ್ಣ ಕಟ್ ಮಾಡಿ ಇದ್ರ ಜೊತೆಗಿನ ಸೇರಿಸಿ ಮಾಡೀನಿ. ನೋಡ್ತಿರ್ಬೋದು ಮಸ್ತ್ ಟೇಸ್ಟಿಯಾಗಿತ್ತು ಹೀರೆಕಾಯಿ ಪಲ್ಯ. ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೆಟ್ ಹೀರೆಕಾಯಿ ಪಲ್ಯ ಅಂದರೆ, ಯಾವಾಗಲೂ ಮಾಡ್ತಿರ್ತೀನಿ ನಾನು, ರೊಟ್ಟಿಗೆ, ಚಪಾತಿಗೆ, ಎಲ್ಲದಕ್ಕೂ ಸೂಟ್ ಆಕೈತಿ. ಇಲ್ಲೇ ಸೈಡಿಗೆ ನಾನು ಕುಕ್ಕರ್ ಒಳಗೆ ಬೇಯಿಸ್ಕೊಂಡಿಲ್ಲ ಇವತ್ತು ಟೊಮೆಟೊನ, ಹಂಗೆ ನೀರು ಹಾಕ್ಕೊಂಡು 3-4 ಟೊಮೆಟೊ ಹಾಕಿದ್ದೆ ಇದಕ್ಕೆ. ಆಮೇಲೆ ಒಂದೇ 1 ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಹಾಕಿದೆ ಅದೇ ನೀರಿಗೆ, ಸಾಫ್ಟಾಗಿ ಬೇಯಲಿ ಅಂಥೇಳಿ. ಇವಾಗ ನೋಡಿರಿ ಅದರಿಗಿಂತ 1 ಟೊಮೆಟೊನ ನಾನಿಲ್ಲೇ ಮಿಕ್ಸರ್ ಜಾರ್ಗೆ ಹಾಕ್ಕೊಳಕತ್ತೀನಿ, ಹಂಗೆ ಸ್ವಲ್ಪ ಬೇಳೆನೂ ಹಾಕ್ಕೊಳಕತ್ತೀನಿ. ಇದಕ್ಕೆ ಬೇಳೆ ಹಾಕೋದೇನು ಬೇಕಾಗಿಲ್ಲ, ಟೊಮೆಟೊ ಸಾರು ಮಾಡಾಕತ್ತಿರೋದು. ಆದರೂ ಸ್ವಲ್ಪ ಬೇಯಲಿ, ಸ್ವಲ್ಪ ಬೇಳೆ ಇರಲಿ ಅಂಥೇಳಿ ನಾನು ಟೊಮೆಟೊನು ಹಾಕಿ ಬೇಯಿಸಿದ್ದೆ ಟೊಮೆಟೊ ಜೊತೆಗೆ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನುಣ್ಣಗೆ. ಟೇಸ್ಟಿಯಾದಂಥ ಟೊಮೆಟೊ ಸಾರು ಡೆಫಿನೆಟ್ಲಿ, ಇದನ್ನು ನೋಡಾದ್ಮೇಲೆ ನೀವು ಮಾಡಿರಿ. ಇದನ್ನ ಆಲ್ರೆಡಿ ನಾನು ಕುಕ್ಕಿಂಗ್ ಚಾನಲ್ ಒಳಗೆ ಹಾಕಿದ್ದೆ, ಅಲ್ಲಿ ಯಾರಾದರೂ ನೋಡಿದ್ರೆ ಅಂದರೆ ಡಿಸ್ಕ್ರಿಪ್ಷನ್ ಒಳಗೆ ಆ ರೆಸಿಪಿ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಮಾಡ್ಕೋಬೋದು. ಟೇಸ್ಟಿಯಾಗಿ ಕೊಟ್ಟು ಸಾಂಬಾರು.
ಹೋಗಿ ಆಫ್ ಮಾಡಿ ಓದೋದು ಬರೀ ಮಾಡು. ಹೋಗು ಓದೋದು ಬರೀ ಮಾಡು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡೇನಿ. ಇವಾಗ ಬೇಯಿಸಿಟ್ಟೇನಲ್ಲ ಟೊಮೆಟೋನು ಫುಲ್ ಫೈನಾಗಿ ಬೆಂದವು. ಟೊಮೆಟೋನ ಒಂದು ಸ್ಲೈಡ್ ಕಟ್ ಮಾಡ್ಕೊಂಡು ಒಳಗೆ ಹುಳ ಇರ್ತವೆ ಟೊಮೆಟೋ ಒಳಗೆ, ಸ್ವಲ್ಪ ನೋಡಿಕೊಂಡು ಬೇಯಿಸಾಕಿಟ್ರಿ. ಇಡೀ ಇಡೀ ಇದಾಗಿರುವಂಥ ಟೊಮೆಟೋನ ಬೇಯಿಸ್ಬಿಟ್ರಿ. ಒಳಗಡೆ ಹುಳ ಇರೋದು ಗೊತ್ತೇ ಆಗೋದಿಲ್ಲ, ಆ ಥರ ಹುಳ ಇರ್ತವೆ. ಅದಕ್ಕೆ ಒಂದು ಸೈಡ್ ಕಟ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಬೇಯಕ್ಕಿಡಬೇಕು. ಬೇಳೆ ಮತ್ತು ಟೊಮೆಟೊ ಎರಡನ್ನೂ ನಾನು ಸ್ಮ್ಯಾಶ್ ಮಾಡಿಕೊಂಡೆ. ಅದ್ರ ಜೊತೆಗೆ ರುಬ್ಬಿದಂಥ ಮಸಾಲೆ ಏನೈತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಅದಕ್ಕೆ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಬೇಕಲ್ಲ, ನೀವು ನಾರ್ಮಲಾಗಿ ಒಗ್ಗರಣೆ ಹೆಂಗೆ ಮಾಡ್ಕೊತೀರೋ ಹಂಗೆ ಮಾಡ್ಕೊಳ್ಳೋದು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕು ಇದಕ್ಕೆ ಜಾಸ್ತಿ, ಅಂದರೆ ಟೇಸ್ಟ್ ಆಗೋದಿದು. ಬೆಳ್ಳುಳ್ಳಿ ಇಲ್ಲದೆ ಈ ಸಾಂಬಾರು ಟೇಸ್ಟ್ ಆಗೋದೇ ಇಲ್ಲ. ಒಂದು 4 ಹೆಸರು ಬೆಳ್ಳುಳ್ಳಿ, ದೊಡ್ಡ ದೊಡ್ಡ ಹೆಸರು ನಾನು ಕುಟ್ಟಿಟ್ಕೊಂಡೇನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದರೆ ಕರಿಬೇವಿನ ಸೊಪ್ಪನ್ನು ನೀವು ಬಳಸ್ಬೋದು. ನಾನು ಇಲ್ಲಿ ಹಾಕಕತ್ತಿಲ್ಲ ಕರಿಬೇವಿನ ಸೊಪ್ಪು. ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅಂದರೆ ಅಚ್ಚಕಾರದ ಪುಡಿನ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇದೆ. ಟೊಮೆಟೊ ಸಾರು ನಾನಿಲ್ಲಿ ಅಚ್ಚಕಾರದ ಪುಡಿ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋರಿ. ಹಾಕ್ಕೊಂಡು ರುಬ್ಬಿಟ್ಕೊಡೋಂಥ ಮಸಾಲೆಗೆಲ್ಲ ಬೇಳೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡೆ. ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು ಈ ಸಾರನ್ನ, ಯಾಕಂದರೆ ಟೊಮೆಟೊ ಸಾರು ತಿಳಿ ಸಾರು ಅಂತೇನು ಕರಿತೀವಿ ತಿಳಿ ಸಾರು. ಸ್ವಲ್ಪ ಬೆಲ್ಲ ಹಾಕಾಗತ್ತೀನಿ. ಬೆಲ್ಲ ಹಾಕ್ಲಿಕ್ಕಂದ್ರೆ ಈ ಸಾರಿನ ಟೇಸ್ಟ್ ಕಂಪ್ಲೀಟ್ ಆಗೋದೇ ಇಲ್ಲ. ಒಂದೇ ಒಂದು ತುಂಡಾಗುವಷ್ಟು ಬೆಲ್ಲ ಹಾಕಲೇಬೇಕು ನೀವು. ಯಾರ್ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ, ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಹಿಂಗಿನ ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಕೈತಿ ಟೇಸ್ಟ್ ಈ ಸಾರಿಂದ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡೀನಿ. ಸದ್ಯಕ್ಕೆ ರೊಟ್ಟಿ ಮಾಡಾಗತ್ತಿದೆ, ಜೋಳದ ರೊಟ್ಟಿ. ಅದ್ರ ಜೊತೆಗೆ 2 ಥರದ ಪಲ್ಯ ಅಥವಾ 1 ಹೀರಿಕಾಯಿ ಪಲ್ಯ ಮಾಡಿದೆ. ಇನ್ನೊಂದು ನಾನು ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ ಮೊನ್ನೆ, ಪುಂಡಿ ಪಲ್ಯ. ಅದು ಹಂಗೆ ಇತ್ತು, ಅದೇನು ಹಾಳಾಗಂಗಿಲ್ಲ, ಅಷ್ಟು ಈಸಿ ಇತ್ತು ಹಂಗೆ ಅಂಥೇಳಿ. ಅದು 2 ಥರದ ಪಲ್ಯ ಅದು ಅಂಥೇಳಿ ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ರೊಟ್ಟಿ ಮಾಡಾಗ್ತೀನಿ. ಪುಂಡಿ ಪಲ್ಯ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ, ಯಾರು ನೋಡಿಲ್ಲ ಕುಕ್ಕಿಂಗ್ ಚಾನಲ್ನ ಒಳಗೆ ಐತಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತೈತಿ, ಅಲ್ಲಿ ನೋಡ್ಕೋರಿ. ನೋಡಿರಿ ನಂದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಥಾಲಿ ರೆಡಿ ಆಯ್ತು. ಥಾಲಿ ಅಂದ್ರೆ ಎಲ್ಲ ಕಂಪ್ಲೀಟಾಗಿ ಇಷ್ಟು ವೆರೈಟಿ ಮಾಡಬೇಕು ದಿನಾನು. ರೊಟ್ಟಿ ಚಪಾತಿ, ರೊಟ್ಟಿ ಮಾಡಿದರೆ ರೊಟ್ಟಿ, ಚಪಾತಿ ಮಾಡಿದರೆ ಚಪಾತಿ, 2 ಥರದ ಪಲ್ಯ ಮತ್ತು ಸಾರು, ಆಮೇಲೆ ರೈಸ್. ರೈಸ್ನು ಬಿಸಿ ಬಿಸಿಯಾಗಿ ಇವಾಗ ಜಸ್ಟ್ ವಿಷಲ್ ಕೂಗಿಸಿದೆ. ಆಮೇಲೆ ಬೆಳಗ್ಗೆ ನಾನು ಪಾಯಸ ಮಾಡಿದ್ದೆ ಪ್ರಸಾದಕ್ಕಂಥೇಳಿ, ಅದು ಹಂಗೆ ಇತ್ತು. ಇವಾಗ ಊಟ ಮಾಡಿ ನೆಕ್ಸ್ಟ್ ಮಲ್ಕೊಳ್ಳೋದಷ್ಟೇ ಕೆಲಸ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ವ್ಲಾಗ್ಸನ್ನು ಶೇರ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ರೀ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.